ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಷರತ್ತುಬದ್ಧ ಜಾಮೀನು ನೀಡಿದ ಕೋರ್ಟ್. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬೇಗ್ ರಿಲೀಫ್. ದೆಹಲಿ ಕೋರ್ಟ್ನಿಂದ ನ್ಯಾಯ ಸಿಕ್ಕಿದ್ದಕ್ಕೆ ಡಿಕೆ ಸುರೇಶ್ ಸಂತಸ. ಇಂದಿನಿಂದ ಐತಿಹಾಸಿಕ ಕಿತ್ತೂರು ಉತ್ಸವ ಪ್ರಾರಂಭ. ಬೆಳಗಾವಿ ಜನ್ನಮ್ಮ ವೃತ್ತದಲ್ಲಿನ ಪುತ್ಥಳಿಗೆ ಮಾಲಾರ್ಪಣೆ. ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಸಂಭ್ರಮ. ನೆರೆಯಿಂದ ರೈತರು ಸಾಕಷ್ಟು ಪ್ರಮಾಣದಲ್ಲಿ ನಷ್ಟದಲ್ಲಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ಸರಿಯಾಗಿ ಮಾಡಿಲ್ಲ. ಸರ್ಕಾರದ ವಿರುದ್ಧ ಚೂನಪ್ಪ ಪೂಜಾರಿ ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಬಂಧನಕ್ಕೆ ಒಳಗಾಗಿರುವ ಕಾಂಗ್ರೆಸ್ ಶಾಸಕ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿ ಹೈಕೋರ್ಟ್ ಬುಧವಾರ ಜಾಮೀನು ಮಂಜೂರು ಮಾಡಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಸುರೇಶ್ ಕುಮಾರ್ ಕಾಯಿಟ ಒಂದೇ ಸಾಲಿನಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ಗೆ ಷರತ್ತುಬದ್ಧ ಜಾಮೀನು ನೀಡಿ ಆದೇಶಿಸಿದ್ದಾರೆ. ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ದೆಹಲಿ ಹೈಕೋರ್ಟ್ ನ್ಯಾಯಾಧೀಶ ಸುರೇಶ್ ಕುಮಾರ್ ಕಾಯಿಟ ಅವರ ತೀರ್ಪನ್ನು ಪ್ರಕಟಿಸಿದ್ದು, ಶಾಸಕ ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನು ನೀಡುವುದಕ್ಕೆ ಒಪ್ಪಿಕೊಂಡಿದ್ದು ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಡಿಕೆ ಶಿವಕುಮಾರ್ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಜಾರಿ ನಿರ್ದೇಶನಾಲಯ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ವಾದ ಮಂಡಿಸಿದ್ರು. ಈ ಎಲ್ಲ ವಾದದ ಬಳಿಕ ಹೈಕೋರ್ಟ್ ನ್ಯಾಯಮೂರ್ತಿ ಸುರೇಶ್ ಕುಮಾರ್ ಕಾಯಿಟ ಡಿಕೆ ಶಿವಕುಮಾರ್ ಅವರಿಗೆ ಷರತ್ತುಬದ್ಧ ಜಾಮೀನು ನೀಡಿ ಆದೇಶ ಹೊರಡಿಸಿದ್ದಾರೆ. ಇದೀಗ ಪ್ರಕರಣದಲ್ಲಿ ತಿಹಾರ್ ಜೈಲು ಸೇರಿದ್ದ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿ ಹೈಕೋರ್ಟ್ ನಲ್ಲಿ ಷರತ್ತುಬದ್ಧ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಬುಧವಾರ ರಾತ್ರಿ ಒಳಗೆ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ. ಹೀಗಾಗಿ ಅವರ ಅಪಾರ ಅಭಿಮಾನಿಗಳು ದೆಹಲಿಯಲ್ಲಿಯೇ ಬಿಡು ಬಿಟ್ಟಿದ್ದು ತಿಹಾರ್ ಜೈಲಿನಿಂದ ಡಿಕೆ ಶಿವಕುಮಾರ್ ಅವರು ಹೊರ ಬರುವುದನ್ನೇ ಕಾತುರದಿಂದ ಕಾಯುತ್ತಿದ್ದಾರೆ. ಜೊತೆಗೆ ದೆಹಲಿ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದ್ರಿಂದಾಗಿ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಮಳೆಯಿಂದ ಹಾನಿಯಾದ ಮನೆಗಳ ಪರಿಶೀಲನೆ ಕುರಿತು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ 4ನೇ ವಾರ್ಡ್ನಲ್ಲಿ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ನಾಯಕರಾದ ದೇವಪ್ಪ ಇಟ್ಟಿಗೆ ಅವರು ಮಾತನಾಡಿ, ಸುಮಾರು 4-5 ಮನೆಗಳು ಮಳೆಯಿಂದ ಬಿದ್ದಿದ್ದು ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸಿಸಿ ಪಾಟೀಲ್ ಅವರು ಎಲ್ಲ ಅಧಿಕಾರಿಗಳಿಗೆ ಜಾಗೃತಿಯಿಂದ ಇರಬೇಕೆಂದು ಸೂಚಿಸಿದ್ದಾರೆ. ಅದರಂತೆಯೇ ನೆರೆ ಹಾವಳಿ ಪರಿಸ್ಥಿತಿಯನ್ನು ಕೂಡ ಸರ್ಕಾರ ಎದುರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು, ಜನರು ಕೂಡ ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಧೈರ್ಯ ತುಂಬಿದರು. ತಹಸೀಲ್ದಾರರಿಗೆ ದೂರವಾಣಿಯ ಮುಖಾಂತರ ಸಂಪರ್ಕಿಸಿದಾಗ ಅಧಿಕಾರಿಗಳನ್ನು ತಕ್ಷಣವೇ ಸ್ಥಳಕ್ಕೆ ಕಳುಹಿಸಿದರು ಹಾಗೂ ತಹಸೀಲ್ದಾರ್ ಜೊತೆ ಚರ್ಚಿಸಿ ಹೆಚ್ಚಿನ ಪರಿಹಾರ ಕೊಡಿಸಲು ಭರವಸೆ ನೀಡಿದರು. ಕೂಡಲೇ ಗ್ರಾಮ ಲೆಕ್ಕಾಧಿಕಾರಿಯಾದ ಚನ್ನವೀರ ಸ್ವಾಮಿ ಸಿದ್ಧಾಂತ ಮಠ ಅವರು ಬಿದ್ದ ಮನೆಗಳನ್ನು ಪರಿಶೀಲನೆ ನಡೆಸಿದರು. ಮುಂಡರಗಿಯಲ್ಲಿ 4ನೇ ವಾರ್ಡ್ನಲ್ಲಿರುವಂಥ ಕೋಟೆ ಭಾಗದಲ್ಲಿ ಈಗಾಗಲೇ ಸುಮಾರು 4-5 ಮನೆಗಳು ಮಳೆಯಿಂದ ಸಂಪೂರ್ಣ ಬಿದ್ದಿವೆ. ಈಗಾಗಲೇ ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಅಧಿಕಾರಿಗಳಿಗೆ ಅಲರ್ಟ್ ಇರುವಲು ಸೂಚಿಸಿದ್ದಾರೆ. ಅದರಂತೆ ಅಧಿಕಾರಿಗಳು ಕೂಡ ನೆರೆ ಹಾವಳಿ ಪರಿಸ್ಥಿತಿ ಎದುರಿಸಲು ಸರ್ಕಾರವು ಕೂಡ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಜನತೆ ಇಲ್ಲ ಸರ್. ಇನ್ನೊಂದು, ನಿನ್ನೆ ರಾತ್ರಿ ಏನೈತೆ ಅಂದ್ರೆ ಸರ್ ಬೇಕ ಮಳೆ ಚಾಲುವಾಗಿ ಬಿಡ್ತಾರ, ಅವಾಗ ಎಲ್ಲರೂ ಇಲ್ಲೇ ಮಕ್ಕಂದಿದ್ದೀವಿ ನಾವು. ಮಕ್ಕಂಡ್ ಟೈಮ್ನಾಗ ಏನು ಮಾಡ್ತು, ಸ್ವಲ್ಪ ಇದೇ ಬಿದ್ದಂಗೆ ಮಾಡಿ ಸರ್ ಸ್ವಲ್ಪ ಮಣ್ಣು ಬಿದ್ಕಂತ 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 ಯಾವಾಗ ಗಾಳಿ ಸ್ವಲ್ಪ ಬೆಳಕತ್ತು, ನಾವು ಹೊರಗೆ ಓಡಿ ಬಂದಾಗ ನಾ ಏಕ್ದಮ್ಮ ದೇಪನ ಬಿದ್ದು ಬಿಡ್ತೆ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗಿ ಇದ್ದೀವಿ ರಾತ್ರಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಇತ್ಯರ್ಥವಾಗುವಂತೆ ಡಿಸೆಂಬರ್ 14ರಂದು ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ನಾಗರಾಜ್ ತಿಳಿಸಿದ್ದಾರೆ. ಡಿಸೆಂಬರ್ 14ರಂದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ನಾಗರಾಜ್ ಹವಲಾಗಿ ಹೇಳಿದರು. ಮಂಗಳವಾರ ತಾಲೂಕು ನ್ಯಾಯಾಲಯದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನ್ಯಾಯಾಲಯದಲ್ಲಿ ಚಾಲ್ತಿ ಇರುವ ವಿವಿಧ ಪ್ರಕರಣಗಳಾದ ಮೋಟಾರು ವಾಹನ ಅಪಘಾತ ಪರಿಹಾರದ ಪ್ರಕರಣಗಳು, ಅಸಲು ದಾವೆಗಳು, ಬ್ಯಾಂಕುಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಇತ್ಯರ್ಥಗೊಳಿಸಲು ಸುವರ್ಣಾವಕಾಶ ಇದೆ ಎಂದು ಹೇಳಿದರು. ಭೂಸ್ವಾಧೀನ ಪ್ರಕರಣಗಳು, ವೈವಾಹಿಕ ಮತ್ತು ಜೀವನಾಂಶ ಪ್ರಕರಣಗಳು ಕಾನೂನನ್ವಯ ರಾಜ್ಯ ಆಗಬಹುದು. ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು ಹಾಗೂ ನ್ಯಾಯಾಲಯಗಳಿಗೆ ದಾಖಲಾಗಿರುವ ಪ್ರಕರಣಗಳನ್ನು ವ್ಯಾಜ್ಯಪೂರ್ವ ಪ್ರಕರಣಗಳು ಅಂತ ದಾಖಲಿಸಿ ರಾಜ್ಯ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ. ಸಂಧಾನಕಾರರು ಸೂಚಿಸುವ ಪರಿಹಾರ ಒಪ್ಪಿಗೆಯಾದಲ್ಲಿ ರಾಜಿ ಮಾಡಿಕೊಳ್ಳಬಹುದು. ಕೆಲವು ಕ್ರಿಮಿನಲ್ ಕೇಸುಗಳು ರಾಜಿ ಅಥವಾ ಇತ್ಯರ್ಥಗೊಳಿಸಲಾರದು ಹೊರತುಪಡಿಸಿ ಉಳಿದ ಕೇಸುಗಳು ರಾಜಿಯಾಗಬಹುದು ಎಂದು ಹೇಳಿದರು. ಪ್ರಕರಣವನ್ನ ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣವನ್ನ ಜನತಾ ನ್ಯಾಯಾಲಯದ ಮೂಲಕ ಇತ್ಯರ್ಥಗೊಳಿಸಲಾಗುವ ಪ್ರಕರಣಗಳು ಮತ್ತೆ ಮೇಲ್ಮನವಿಗೆ ಹೋಗಲು ಅವಕಾಶ ಇರುವುದಿಲ್ಲ. ಒಮ್ಮೆ ಇಬ್ಬರ ನಡುವೆ ಎರಡು ಕಡೆಯ ವಕೀಲರ ಸಮಕ್ಷಮ ರಾಜಿಯಾಗಿ ಇತ್ಯರ್ಥಗೊಳಿಸಿದ ಪ್ರಕರಣ ನಂತರ ಮತ್ತೆ ಮೇಲ್ಮನವಿ ಹೋಗಲು ಅವಕಾಶ ಇರುವುದಿಲ್ಲ ಎಂದು ಹೇಳಿದರು. ನ್ಯಾಯಾಲಯದ
ವತಿಯಿಂದ ಡಿಸೆಂಬರ್ 14ರಂದು ವಿಶೇಷವಾದ ಜನತಾ ನ್ಯಾಯಾಲಯ ಹಮ್ಮಿಕೊಂಡಿದ್ದಾರೆ. ಅದರ ಬಗ್ಗೆ ವಕೀಲರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅಲುವಾಲ್ ಅವರ ಅಭಿಪ್ರಾಯ ಏನು? ದಿನಾಂಕ 14/12/2019 ರಾಷ್ಟ್ರೀಯ ಲೋಕ ಅದಾಲತ್ ಅನ್ನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇದರ ವತಿಯಿಂದ ಹಮ್ಮಿಕೊಂಡಿದ್ದು, ಹಲವಾರು ಪ್ರಕರಣಗಳು ಏನು ಬಾಕಿ ಉಳಿದಿದ್ದಾವೆ ಆ ಪ್ರಕರಣಗಳಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸ್ಕೊಳ್ಳೋದ್ರ ಸಲುವಾಗಿ ನಾವೊಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಆ ದಿನ ಏನು ಹಮ್ಮಿಕೊಂಡಿದ್ದೀವಿ ಆ ದಿನ ಪ್ರಕರಣಗಳು ಇತ್ಯರ್ಥ ಆಗ್ತವೋ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಏನು ಪ್ರಕರಣಗಳು ರಾಜಿ ಆಗ್ತವೋ ಆ ರಾಜಿ ಆದಂಥ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಏನು ಶುಲ್ಕ. ಗೋಕಾಕ್ ತಾಲೂಕಿನ ಬಡಿಗವಾಡ ಗ್ರಾಮದಲ್ಲಿ ಭಾರೀ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಸೇತುವೆಯನ್ನ ಎತ್ತರವಾಗಿ ಮಾಡಲು ಅಲ್ಲಿದ್ದ ಜನರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತ್ತು ಇದೇ ಸಮಯದಲ್ಲಿ ಪ್ರಕಾಶ್ ಜಿಗದೊಳ್ಳಿ ಈ ಸಂದರ್ಭವನ್ನ ವಹಿಸಿಕೊಂಡು ಒಂದೆರಡು ಮಾತುಗಳನ್ನ ಹೇಳಿದ್ದಾರೆ. ಮತ್ತು ಅಲ್ಲಿದ್ದ ಹೊಲಗಳಿಗೆ ನೀರು ತುಂಬಿಕೊಂಡು ಆಗುತ್ತಿರುವುದು ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ ಮತ್ತೆ ಜನರು ಹೋಗಿ ಬರುವ ಸಂಪರ್ಕ ಸ್ಥಗಿತವಾಗಿದೆ. ಸಂಬಂಧಪಟ್ಟ ನಾಯಕರು ಆದಷ್ಟು ಬೇಗ ಸೇತುವೆ ಬಗ್ಗೆ ಒಳ್ಳೆಯ ಕ್ರಮವನ್ನ ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ನಿರ್ಮಿಸುವಂತೆ ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಬೇರೆ ರಾಷ್ಟ್ರಗಳೊಂದಿಗೆ ಆರ್ಸಿಇಪಿ ಒಪ್ಪಂದದಿಂದ ಭಾರತದ ಕೃಷಿಕ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ಕೂಡಲೇ ಕೇಂದ್ರ ಸರ್ಕಾರ ಇದನ್ನು ಹಿಂಪಡೆಯಬೇಕೆಂದು ರೈತ ಮುಖಂಡ ಪಚ್ಚೆ ನಂಜುಂಡಸ್ವಾಮಿ ಒತ್ತಾಯಿಸಿದ್ದಾರೆ. ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೈಗಾರಿಕಾ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ದೇಶಗಳಾದ 15 ರಾಷ್ಟ್ರಗಳಲ್ಲಿ ಮುಕ್ತ ವ್ಯವಹಾರ ಮಾಡಲು ಕೇಂದ್ರ ಸರ್ಕಾರ ಸಹಿ ಹಾಕಿರುವುದು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಷ್ಟವಾಗುತ್ತಿದೆ. ಬೇರೆ ದೇಶದಿಂದ ಹಾಲಿನ ಉತ್ಪನ್ನ ನಮ್ಮ ದೇಶಕ್ಕೆ ಬಂದರೆ ಹೈನು ಉತ್ಪಾದನೆಯಲ್ಲಿ ಭಾರಿ ಪರಿಣಾಮ ಬೀರಲಿದೆ. ರೈತರು ಬೀಜವನ್ನ ವಿನಿಮಯ ಮಾಡಿಕೊಳ್ಳುವುದು ಅಪರಾಧವಾಗುತ್ತದೆ. ಇಂತಹ ಕಾಯ್ದೆಗೆ ಸರ್ಕಾರ ಒಪ್ಪಂದ ಹಾಕಿರುವುದು ಖಂಡನೀಯ ಎಂದರು. ಆರ್ಸಿಇಪಿ ಒಪ್ಪಂದದ ದಾಖಲಾತಿಯನ್ನು ಕೇಂದ್ರ ಸರ್ಕಾರ ಬಹಿರಂಗಪಡಿಸಬೇಕು. ಇದನ್ನು ವಿರೋಧಿಸಿ ದೇಶಾದ್ಯಂತ ಅಕ್ಟೋಬರ್ 24ರಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಅವರು ಮಾತನಾಡಿ, ನೆರೆಯಿಂದ ರೈತರು ಸಾಕಷ್ಟು ಪ್ರಮಾಣದಲ್ಲಿ ನಷ್ಟವಾಗಿದೆ, ಅಲ್ಲದೆ ಮತ್ತೆ ಮಳೆಯಿಂದ ಕೈಬಂದ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದೆ. ರೈತರು ತಮ್ಮ ಕುಟುಂಬದ ಜೀವನವನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಜಿಲ್ಲಾಡಳಿತ ಇನ್ನೊಂದು ಬಾರಿ ಸರ್ವೆ ನಡೆಸಿ ರೈತರ ಮೇಲಿನ ದೊಡ್ಡ ಮತ್ತು ಸಣ್ಣ ಸಾಲವನ್ನು ಮನ್ನಾ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ಜಯಶ್ರೀ ಗುರನ್ನವರ್, ಜಾವೇದ್ ಮುಲ್ಲಾ ಸೇರಿದಂತೆ ಅನೇಕರು ಇದ್ದರು. ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಆರ್ಸಿಇಪಿ, ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ, ಈ ಒಂದು ಒಪ್ಪಂದಕ್ಕೆ ನವೆಂಬರ್ ಪ್ರಾರಂಭದ ದಿನಗಳಲ್ಲಿ ಕೇಂದ್ರ ಸರ್ಕಾರ 15 ಏನು ಆಸಿಯಾನ್ ಕಂಟ್ರಿಗಳ ಜೊತೆ ಒಪ್ಪಂದಕ್ಕೆ ಏನು ಮುಕ್ತ ವ್ಯಾಪಾರ ಮುಕ್ತ ಮಾರುಕಟ್ಟೆ ಭಾರತದಲ್ಲಿ ಮಾಡಬಹುದು ಅನ್ನುವಂತಹ ಒಂದು ಅವಕಾಶ ಕೊಡುವಂತಹ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದೆ. ಇದರಿಂದ ಕೃಷಿ ಮತ್ತು ಆಹಾರ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗುವ ಸಾಧ್ಯತೆ ಇದೆ. ಆಮದು ಸುಂಕ ಶೂನ್ಯ ಮಾಡಿ ಪರಿಮಾಣದ ಮಿತಿ ಇಲ್ಲದೆಯೇ ಬೇರೆ ದೇಶಗಳಿಂದ ಆಹಾರ ಪದಾರ್ಥಗಳು ಭಾರತಕ್ಕೆ ಬಂದರೆ ಭಾರತದಲ್ಲೂ ಉತ್ಪಾದನೆ ಆಗ್ತದೆ. ಈ ಉತ್ಪಾದನೆಗಳು ಜಾಸ್ತಿ ಆದಷ್ಟು ಬೆಲೆಗಳು ಬಿದ್ದೋಗ್ತವೆ. ಇದರಿಂದ ಈ ಹಿಂದೆ ಆತ್ಮಹತ್ಯೆಗಳು ಶುರು ಆಗಿದ್ದು 99ನೇ ಇಸವಿಯಲ್ಲಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಏನು ಮುಕ್ತ ಆಮದು ನೀತಿಗೆ ಸಹಿ ಹಾಕಿದಾಗ ಅದೇ ರೀತಿಯ ಮತ್ತೊಂದು ಒಂದು ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಸಹಿ ಹಾಕ್ತಿದೆ. ಇದು ಬಡ ಜನರಿಗೆ ದೊಡ್ಡ ಮಟ್ಟದ ಪೆಟ್ಟು ಕೊಡುವಂತಹ ಒಂದು ಒಪ್ಪಂದ. ಇದನ್ನ ನಾವು ಸಂಪೂರ್ಣ ದೊಡ್ಡ ಮಟ್ಟದಲ್ಲಿ ಭಾರತದಾದ್ಯಂತ ವಿರೋಧಿಸ್ತಾ ಇದ್ದೇವೆ. ಸೊ ಈ ಸಂಬಂಧ ಅಕ್ಟೋಬರ್ 24ರಂದು ಇಡೀ ದೇಶದಾದ್ಯಂತ ಶಕ್ತಿ ಕೇಂದ್ರಗಳ ಮುಂದೆ ಮತ್ತು ಡಿಸಿ ಆಫೀಸ್ಗಳ ಮುಂದೆ ದನಕರುಗಳನ್ನು ಇಟ್ಟುಕೊಂಡು ಸಾಮೂಹಿಕ ನಾಯಕತ್ವದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಭಾರತದಾದ್ಯಂತ ಸೇರ್ತಾರೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರಾರು ಜನ ಮತ್ತು ನೂರಾರು ದನಕರುಗಳ ಸಮ್ಮುಖದಲ್ಲಿ ನಾವು ಈ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೇವೆ.
ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬಾರದೆ ರೋಗಿಗಳು ಪರದಾಡುವಂತಾಗಿದೆ. ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಮೆಡಿಕಲ್ ವೈದ್ಯಾಧಿಕಾರಿ ಊಟಕ್ಕೆ ಹೋಗಬೇಕಾದ ಟೈಮಿಂಗ್ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಬೆಳಿಗ್ಗೆ ವೈದ್ಯಾಧಿಕಾರಿಗಳು ಎಷ್ಟು ಗಂಟೆಗೆ ಬರುತ್ತಾರೆ, ಯಾವ ಟೈಮಿಂಗ್ಗೆ ಹೋಗುತ್ತಾರೆ ಎನ್ನುವುದೇ ಸಮಯ ಪಾಲನೆ ಇಲ್ಲದೆ ಸಿಬ್ಬಂದಿಗಳು ರೋಗಿಗಳು ಚಿಕಿತ್ಸೆಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ವೈದ್ಯರು ಸಮಯ ಪರಿಪಾಲನೆ ಮಾಡದೆ ಹೋದರೆ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹದೊಂದು ಸ್ಥಿತಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಂಡು ಬಂದಿದೆ. ಒಬ್ಬ ರೋಗಿ ನಡುಗುತ್ತಿದ್ದರೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ನಿರ್ಲಕ್ಷ್ಯತೆ ವಹಿಸುತ್ತಿದ್ದಾರೆ. ಈಗಲಾದರೂ ವೈದ್ಯಾಧಿಕಾರಿಗಳು ಸಮಯ ಪಾಲನೆ ಮಾಡಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕೆಂಬುದೇ ಸಾರ್ವಜನಿಕರ ಆಗ್ರಹವಾಗಿದೆ. ಏನಾಗಿತ್ತು ನಿಮಗೆ? ಹಾ ರೀ, ಡಾಕ್ಟರ್ಗಳು ನಿಮಗೆ ಭೇಟಿಯಾಗಿಲ್ಲ ರೀ? ಎಷ್ಟೊತ್ತಾದ್ರೆ ನೀವು ಇಲ್ಲಿ ದವಾಖಾನಿಗೆ ಬಂದ್ರಿ? ಎರಡಕ್ಕೆ ಬಂದಿರಿ. ನಿಮ್ಮ ಹೆಸರೇನ್ರಿ? ಅಡ್ಡ ಹೆಸರು ಯಾವ ಊರ್ರಿ? ನಿಪ್ಪಾಣಿ ತಾಲೂಕಿನ ಡೋಣೆವಾಡಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡವನ್ನು ಸಚಿವೆ ಶಶಿಕಲಾ ಜೊಲ್ಲೆ ಉದ್ಘಾಟಿಸಿದರು. ಅಂಗನವಾಡಿ ಕಟ್ಟಡದ ಉದ್ಘಾಟನೆಯನ್ನು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕರ ಸಬಲೀಕರಣ, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಉಪಸ್ಥಿತರಿದ್ದರು. ಖಾನಾಪುರ ತಾಲೂಕಿನ ಭಾರೀ ಮಳೆಯಿಂದ ಮನೆ ಗೋಡೆ ಕುಸಿದು ಮೃತಪಟ್ಟವರ ಮನೆಗೆ ತೆರಳಿ ತಹಸೀಲ್ದಾರ್ ಪರಿಹಾರ ವಿತರಿಸಿದರು. ಭಾರೀ ಮಳೆಯಿಂದಾಗಿ ಲಿಯಾಕತ್ ಮಲ್ಲಿಕ್ ಸಾಬ್ ಮುಖಾಂತರ್ ಎಂಬುವರ ಮನೆ ಗೋಡೆ ಕುಸಿದು 55 ವರ್ಷದ ಲಿಯಾಕತ್ ಮೃತಪಟ್ಟಿದ್ದು, ಮೃತರ ಕುಟುಂಬಕ್ಕೆ ತಾಲೂಕಿನ ತಹಸೀಲ್ದಾರ್ ಶಿವಾನಂದ್ ಉಳ್ಳಾಗಡ್ಡಿ ಅವರು ಭೇಟಿ ನೀಡಿ ಸರ್ಕಾರದ ವತಿಯಿಂದ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಬಿಡಿ ಹೋಬಳಿಯ ಉಪ ತಹಸೀಲ್ದಾರ್ ಚಿದಾನಂದ್ ಹೆಚ್ ಗೋನಸಗಿ ಹಾಗೂ ಕಂದಾಯ ನಿರೀಕ್ಷಕರು ಬಿಎನ್ ಸಮಾನಿ ಉಪಸ್ಥಿತರಿದ್ದರು. ಪಾವಗಡದಲ್ಲಿ ಸಾಹಿತಿ ಕೆಬಿ ಸಿದ್ದಯ್ಯನವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಪಾವಗಡ ನಗರದ ಅಂಬೇಡ್ಕರ್ ನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ದಲಿತ ಸಂಘರ್ಷ ಸಮಿತಿ, ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ದಿವಂಗತ ಕೆಬಿ ಸಿದ್ದಯ್ಯನವರ ಶ್ರದ್ಧಾಂಜಲಿ ಸಭೆಯಲ್ಲಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ತುಮಕೂರು ಜಿಲ್ಲೆಯ ಮಾಗಡಿ ತಾಲೂಕಿನ ಕೆಂಕಿರೆ ಎಂಬ ಗ್ರಾಮದಲ್ಲಿ ಜನಿಸಿದ್ದ ಅವರು 1978ರಲ್ಲಿ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಅಂದಿನ ಒಂದು ಸಣ್ಣ ಸಂಘಟನೆಯಿಂದ ಅವರ ಶಕ್ತಿ ಅರಿತವಾಯಿತು. ಪೊಲೀಸರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾದಾಗ ವಿದ್ಯಾರ್ಥಿಗಳ ಪರ ಸಿದ್ದಯ್ಯನವರು ಕರೆ ಕೊಟ್ಟಿದ್ದರಿಂದ ತುಮಕೂರು ನಗರವೇ ಅವರಿಗೆ ಬೆಂಬಲ ನೀಡಿತ್ತು. ಪಾವಗಡದಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಪಾವಗಡ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹಾಗೂ ತುಂಗಭದ್ರಾ ಯೋಜನೆಗೆ ಚಾಲನೆ ನೀಡಬೇಕೆಂದು ನಿರ್ಣಯ ಕೈಗೊಂಡು ಸರ್ಕಾರದ ಗಮನ ಸೆಳೆದಿದ್ದರೆಂದು ನೆನೆದರು. ಪಿ ಕಾಲೇಜಿನ ಉಪನ್ಯಾಸಕ ರಹಮತ್ ಹುಲ್ಲಾ ಅವರು ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆರ್ಟಿ ಖಾನ್, ಸರ್ವೋದಯ ಮಂಡಳಿಯ ಕೋಶಾಧ್ಯಕ್ಷ ರಾಮಾಂಜನ ರೆಡ್ಡಿ, ದಲಿತ ಮುಖಂಡ ಸಿಕೆ ತಿಪ್ಪೇಸ್ವಾಮಿ ಮಾತನಾಡಿದರು. ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತರಂಗ ಶಂಕರಪ್ಪ, ಸತ್ಯಲೋಕೇಶ್, ರೋಟರಿ ಅಧ್ಯಕ್ಷ ನಂದೀಶ್, ಜೆಡಿಎಸ್ ಮುಖಂಡರಾದ ಎನ್ ತಿಮ್ಮಾರೆಡ್ಡಿ, ಜೆಡಿಎಸ್ ಅಧ್ಯಕ್ಷ ಬಲರಾಮ್ ರೆಡ್ಡಿ, ಗೌರವ ಅಧ್ಯಕ್ಷ ರಾಜಶೇಖರ್, ಪ್ರಧಾನ ಕಾರ್ಯದರ್ಶಿ ಗೋವಿಂದ ಬಾಬು, ಎಂಕೆ ನಾರಾಯಣಪ್ಪ, ಅಕ್ಕಲಪ್ಪ ನಾಯ್ಡು, ನ್ಯಾಯದ ಗುಂಟೆ ಈರಣ್ಣ, ದಲಿತ ಮುಖಂಡರಾದ ಪಿಪಿ ಪೆದ್ದಣ್ಣ ಸೇರಿದಂತೆ ಅನೇಕರು ಇದ್ದರು. ಆ ನಿಟ್ಟಲ್ಲಿ ಇವತ್ತು ಸಿದ್ದಯ್ಯನವರು ಒಟ್ಟು ಹೋರಾಟಗಾರರಾಗಿ ಇಡೀ ಜಿಲ್ಲೆಯ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಅವರು ಅನೇಕ ಜನ ಮನೆ ನಾವು ನೋಡಿದಾಗ ತುಂಬ ನನಗೆ ಆಶ್ಚರ್ಯ ಆಯಿತು. ಎಷ್ಟೊಂದು ಜನ ಬಂಧುಗಳು ಅವ್ರಿಗೆ ಅವ್ರಿಗೆ ಗೆಳೆಯರು, ಅವ್ರಿಗೆ ಅಭಿಮಾನಿಗಳು, ಅವ್ರಿಗೆ ಸ್ನೇಹಿತರು ಎಷ್ಟು ಜನ ಇದ್ರು ಅಂತ ಹೇಳಿ ಮನೆ ಸತ್ತಾಗಿರೋದು ಗೊತ್ತಾಗಿತ್ತು. ಸಾವಿರಾರು ಜನ ಸುಮ್ಮನೆ ಮಾಧ್ಯಮಗಳಲ್ಲಿ ಸುದ್ದಿ ತಿಳಿದ ಅಕ್ಷರಕ್ಕೇನೆ ಸಾವಿರಾರು ಜನ ಹೊರ ನಾಡಿನ ನಾನಾ ಭಾಗದಿಂದ ಬಂದಿದ್ದಾರೆ. ಬರೀ ತುಮಕೂರು ಜಿಲ್ಲೆ ಅವರಲ್ಲ, ನಾಡಗೋಡ ತಾಲೂಕಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆದಾಗ ಅವರನ್ನು ಅಧ್ಯಕ್ಷರನ್ನಾಗಿ ಪಾವಡ ತಾಲೂಕು ಗೌರವದಿಂದ ಅವರನ್ನು ನಡೆಸ್ಕೊಂಡಿದೆ. ಅಂತಹ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ದುಃಖ ತರುವಂಥ ಸಂಗತಿಯಾಗಿದೆ. ಈ ಸಮಾರಂಭದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ಪುಣ್ಯವಂತರು ಅಂತೇಳಿ ಭಾವಿಸ್ತಾ ಅಮೂಲಾಗ್ರವಾಗಿ ಈಗೆಲ್ಲ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಈ ದಿನ ಬೇರೆ ಬೇರೆ ವಿಚಾರಗಳಿಗೆ ತಾವೆಲ್ಲರೂ ಇಲ್ಲಿ ಬಂದು ಕೂತಿದ್ದೀರಾ, ವೇಳೆ ಆಗ್ತಾ ಇದೆ, ಬಹಳಷ್ಟು ವಿಚಾರಗಳನ್ನು. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಮಂಡ್ಯ ಜಿಲ್ಲೆಯ ಜನರು ಕಂಗಾಲಾಗಿದ್ದಾರೆ. ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡ ಮಳೆಯಿಂದ ಆ ಭಾಗದ ಜನರು ತತ್ತರಿಸಿ ಹೋಗಿದ್ದರು. ಉತ್ತರ ಕರ್ನಾಟಕ ಭಾಗದ ಜನಸಾಮಾನ್ಯರನ್ನ ನೋಡಿದ್ರೆ ಇಂಥವರ ಮನಸ್ಸು ಕೂಡ ನೋವುಂಟಾಗುತ್ತದೆ. ಆ ಭಾಗದ ಗೋಳನ್ನ ಮತ್ತು ಪರದಾಟವನ್ನ ನೋಡಿ ಜನಗಳು ಬೆಚ್ಚಿ ಬಿದ್ದಿದ್ದರು. ಟಿವಿಗಾರ ಹಾಕ್ತೀವಿ.
ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪುಂಡಾನೆ ರೈತನಿಗೆ ದಾಳಿ ಮಾಡಿರುವ ಘಟನೆ ನಡೆದಿದೆ. ಶಿವಪುರು ಗ್ರಾಮದ ರೈತ 60 ವರ್ಷದ ಸಿದ್ದಯ್ಯ ಬಿ ರಾಜಯ್ಯ ಎಂಬುವರ ಮೇಲೆ ಆನೆ ದಾಳಿ ನಡೆಸಿದ್ದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ದಾಳಿಯಲ್ಲಿ 3 ಜಾನುವಾರುಗಳು ಬಲಿಯಾಗಿದ್ದು ಓರ್ವ ಯುವಕ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ಹಂಗಳ ಗ್ರಾಮದ ಸ್ವಾಮಿ ಎಂಬ ಯುವಕ ಆನೆ ದಾಳಿಗೆ ಒಳಗಾಗಿ ಬಲಗಾಲಿಗೆ ಬಲವಾದ ಪೆಟ್ಟು ಬಿದ್ದಿದ್ದು ಪ್ರಾಣಾಪಾಯದಿಂದ ಪಾರಾಗಿ ನಿಟ್ಟುಸಿರು ಬಿಟ್ಟಿದ್ದಾನೆ. ಗುಂಡ್ಲುಪೇಟೆಯ ಚೌಡಳ್ಳಿ, ಶಿವಪುರ, ಶಿಂಡನಪುರ, ಕಂದೇಗಾಲ್, ಗುಂಡ್ಲುಪೇಟೆ ಪಟ್ಟಣದ ಕಲ್ಯಾಣಿ ಕೊಳದ ಸುತ್ತಮುತ್ತ ಸಿಕ್ಕ ಕಡೆ ಆನೆ ದಾಳಿ. ಆನೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಹರಸಾಹಸ ಪಟ್ಟರು. ರೇಡಿಯೋ ಕಾಲರ್ ಆಗಿರುವ ಪುಂಡಾನೆ ತಮಿಳುನಾಡಿನಿಂದ ಆನೆ ಬಂದಿರುವ ಶಂಕೆ ವ್ಯಕ್ತವಾಗಿದೆ. ಪುಂಡಾನೆಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದು ಪುಂಡಾನೆಯ ಸಿಕ್ಕ ಕಡೆ ದಾಳಿ ಮಾಡುತ್ತಿದೆ. ಈ ತರ ಏನೋ ಭರವಸೆ ಎಲ್ಲವೆಲ್ಲ ಇದ್ದಾವೆ. ರೈತರು ಕೂಡ ನಾವು ಅವರಿಗೆ ಸಹಕಾರಿಯಾಗಿ ನಿಂತಿದ್ದೇವೆ. ಸರ್, ಈಗ ಹುಲಿ ದಾಳಿಯಾಗಿ ಅದನ್ನು ಬಂದಿಸಿ ಕೆಲವೇ ದಿನಗಳಾಗಿದ್ದಾವೆ. ಈಗ ಮತ್ತೆ ಆನೆ ದಾಳಿ ಆಗಿದೆ, ಇದ್ರ ಬಗ್ಗೆ ಏನಾಗುತ್ತೆ? ಕಾಡಾನೆಗಳ ಅವಳಿಗಳಿ ಮನುಷ್ಯರು ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಇದು ಆಗ ಭಾಳ ಕಾಲದಿಂದನೂ ನಡೀತಾನೆ ಬಂದಿದೆ. ಇದು ತಮಿಳುನಾಡಿಂದ ನಮ್ಮ ಬೆಳಗಾವಿ ಜಿಲ್ಲಾಸ್ಪತ್ರೆಯು ಮಳೆಯಿಂದ ಗೋಡೆಯು ನೆನೆದು ಹೋಗಿ ರೋಗಿಗಳು ಭಯದಲ್ಲಿರುವಂತಾಗಿದೆ. ಬ್ರಿಮ್ಸ್ ಆಸ್ಪತ್ರೆಯ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆಯ ಪರಿಸ್ಥಿತಿ ನೋಡಿದ್ರೆ ಬೇಜವಾಬ್ದಾರಿತನ ಎದ್ದು ಕಾಣುತ್ತದೆ. ಜಿಲ್ಲಾಸ್ಪತ್ರೆಯ ಗೋಡೆಗಳು ಸಂಪೂರ್ಣ ನೆನೆದು ಹೋಗಿ ರೋಗಿಗಳು ತೊಂದರೆ ಅನುಭವಿಸುವಂತಾಗಿದೆ. ಅಪಾಯದ ಅಂಚಿನಲ್ಲಿ ರೋಗಿಗಳು ಇರುವಂತಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಗೋಕಾಕಿನ ಬೃಹತ್ ಆಕಾರದ ಬಂಡೆಕಲ್ಲು ಕುಸಿಯುವ ಭೀತಿಯಲ್ಲಿ ಅಲ್ಲಿನ ನಿವಾಸಿಗಳು ಇದ್ದಾರೆ. ಬೃಹತ್ ಆಕಾರದ ಬಂಡೆಕಲ್ಲು ಕುಸಿಯುತ್ತಿರುವುದರಿಂದ ಗುಡ್ಡದ ಕೆಳಗೆ ವಾಸ ಮಾಡುತ್ತಿರುವ 3 ಕಾಲೋನಿಯ ಸಾವಿರಾರು ಸಾರ್ವಜನಿಕರು ಭಯದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕೆಲವು ತಿಂಗಳ ಹಿಂದೆ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿ ನೋವು ಮರೆಯುತ್ತಿರುವ ಹೊತ್ತಿನಲ್ಲಿ ಮತ್ತೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಸಾರ್ವಜನಿಕರು ಆತಂಕದಲ್ಲಿ ಜೀವನ ಸಾಗಿಸುವಂತಾಗಿದೆ. ಇದರಿಂದ ಭಯದಿಂದ ಜನರು ಬಂಡೆಕಲ್ಲು ತೆರವಿಗೆ ಜನಪ್ರತಿನಿಧಿಗಳ ಮೊರೆ ಹೋಗಿದ್ದಾರೆ. ಗೋಕಾಕ್ ತಹಸೀಲ್ದಾರ್ ಸ್ಥಳೀಯರಿಗೆ ಸ್ಥಳಾಂತರಗೊಳ್ಳಲು ಮನವಿ ಮಾಡಿ ಬಂಡೆಕಲ್ಲು ತೆರವು ಮಾಡಲು ಯಂತ್ರೋಪಕರಣಗಳನ್ನ ಜೆಸಿಬಿಗಳನ್ನ ಸ್ಥಳಕ್ಕೆ ತರಿಸಿಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಗೋಕಾಕ್ಗೆ ಆಗಮಿಸಿದ ಮತ್ತು ಇದರ ರಕ್ಷಣೆಗಾಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಮೂರು ದಿನದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮಂಡ್ಯ ಕಿಕ್ಕೇರಿ ಸಮೀಪದ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಕುಸಿದು ಬಿದ್ದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸದ್ಯ ಕುಟುಂಬಕ್ಕೆ ಮನೆ ಇಲ್ಲದಂತ ಕಂಗಾಲಾಗಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರಾದ ಕೃಷ್ಣೇಗೌಡ, ಜಯಂತಿ ನಿಂಗರಾಜು ಮಾತನಾಡಿ, ಶೆಟ್ಟಹಳ್ಳಿ ಗ್ರಾಮದ ಕಡುಬಡವ ಕುಟುಂಬದ ಯೋಗೇಶ್ವರ ಮನೆ ಮಳೆಯಿಂದ ಶೀತಲಗೊಂಡು ರಾತ್ರಿ ಸಮಯದಲ್ಲಿ ಕುಸಿದು ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೂಡಲೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಶೆಟ್ಟಹಳ್ಳಿ ಗ್ರಾಮದ ಎಣ್ಣೆಗೌಡರ ಮಗ, ಲೇಟ್ ನಂಜೇಗೌಡರ ಮಗ ಯೋಗೇಶ್ ಅಂದು ಮನೆ ರಾತ್ರಿ ಸುಮಾರು 12:30 ಮಳೆ, ಅತಿಯಾದ ಮಳೆಯಿಂದ ಕುಸಿದು ಬಿದ್ದೋಗಿದೆ. ತುಂಬಾ ಹಾನಿಯಾಗಿದೆ, ಲಕ್ಷಾಂತರ ಹಾನಿಯಾಗಿದೆ. ಆದ್ರೆ ಯಾರಿಗೂ ಜೀವ ಹಾನಿ ಆಗ್ಲಿ, ಪ್ರಾಣಿ ಹಾನಿ ಆಗ್ಲಿ ಆಗಿಲ್ಲ. ದನ ಕರು ಎಲ್ಲ ಬಿದ್ದಿದ್ದ ಶಬ್ದಕ್ಕೆ ಎಲ್ಲ. ಆದ್ರೆ ಈಗ ನಮ್ಮ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳ ವಿಪತ್ತು ನಿಧಿಯಿಂದ ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಮ್ಮ ಪಂಚಾಯತಿಗೊಂದು ಮತ್ತೆ ತಹಸೀಲ್ದಾರಿಗೊಂದು ಅರ್ಜಿನ ಕೊಡೋದಕ್ಕೆ ಯೋಗ್ಯ. ಕಿತ್ತೂರು ಉತ್ಸವ ಮತ್ತು ರಾಣಿ ಚೆನ್ನಮ್ಮ ಜನ್ಮದಿನದ ಅಂಗವಾಗಿ ಕನ್ನಡಪುರ ಹಾಗೂ ಇತರ ಸಂಘಟನೆಗಳು ಬೆಳಗಾವಿಯಲ್ಲಿ ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಂಭ್ರಮಾಚರಣೆ ನಡೆಸಿದರು. ಐತಿಹಾಸಿಕ ಕಿತ್ತೂರು ಉತ್ಸವ ಇಂದಿನಿಂದ ಪ್ರಾರಂಭವಾಗಿದ್ದು ವಿವಿಧ ಕನ್ನಡಪುರ ಸಂಘಟನೆಗಳು ಬೆಳಗಾವಿಯ ಹೃದಯ ಭಾಗವಾದ ಚೆನ್ನಮ್ಮ ವೃತ್ತದಲ್ಲಿರುವ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದರು. ಕಿತ್ತೂರು ಉತ್ಸವ ಮತ್ತು ಚೆನ್ನಮ್ಮನ ಜನ್ಮದಿನ ಒಂದೇ ದಿನ ಬಂದಿರುವುದು ಕನ್ನಡಿಗರ ಖುಷಿಯನ್ನ ಇಮ್ಮಡಿಗೊಳಿಸಿದ್ದು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಇದೇ ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಗೆ ನೋಡ್ತಾ ಇರಿ.